ಕರ್ನಾಟಕ ಟಿವಿಗೆ ಸ್ವಾಗತ. ತಮ್ಮ ಮಕ್ಕಳು ಮುದ್ದು ಮುದ್ದಾಗಿ ಗುಂಡು ಗುಂಡಾಗಿ ಇರಬೇಕು, ಆರೋಗ್ಯವಾಗಿರಬೇಕು ಅನ್ನೋದು ಎಲ್ಲ ತಾಯಂದಿರ ಆಸೆ. ಆದರೆ ಅದಕ್ಕೆ ಯಾವ ರೀತಿ ತಿಂಡಿ ಕೊಡಬೇಕು ಅನ್ನೋದು ಹಲವರಿಗೆ ಗೊತ್ತಿರುವುದಿಲ್ಲ. ಹಾಗಾಗಿ ನಾವಿಂದು ಬೇಬಿ ಫುಡ್ ರೆಸಿಪಿ ತಂದಿದ್ದೇವೆ. ಆ ರೆಸಿಪಿ ಮಾಡೋದು ಹೇಗೆ, ಅದನ್ನು ಮಾಡೋಕ್ಕೆ ಯಾವ ಸಾಮಗ್ರಿ ಬೇಕು ಅನ್ನೋ ಬಗ್ಗೆ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. 2 ಹಸಿ ಖರ್ಜೂರ, 2 ಬದಾಮ್, 4 ಕಾಜು, 4 ಒಣದ್ರಾಕ್ಷಿ, 4 ಪಿಸ್ತಾ, 1 ಅಖ್ರೂಟ್, 3 ಸ್ಪೂನ್ ಅವಲಕ್ಕಿ, ಅರ್ಧ ಕಪ್ ಹಾಲು, ಅರ್ಧ ಸ್ಪೂನ್ ಬೆಲ್ಲ, ಅರ್ಧ ಸ್ಪೂನ್ ತುಪ್ಪ, ಇವಿಷ್ಟು ಬೇಬಿ ಫುಡ್ ತಯಾರಿಸೋಕ್ಕೆ ಬೇಕಾಗಿರುವ ಸಾಮಗ್ರಿ. ಮೊದಲು ಖರ್ಜೂರದ ಬೀಜವನ್ನು ತೆಗೆದು ಬದಾಮ್, ಪಿಸ್ತಾ, ಕಾಜು, ಅಖ್ರೂಟ್, ಒಣದ್ರಾಕ್ಷಿಯನ್ನು 6 ಗಂಟೆ ನೀರಿನಲ್ಲಿ ನೆನೆಸಿಡಿ. ಅದಕ್ಕೂ ಮುನ್ನ ಇವುಗಳನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಿ. 6 ಗಂಟೆ ಬಳಿಕ ಅವಲಕ್ಕಿಯನ್ನು ಚೆನ್ನಾಗಿ ತೊಳೆದು 10 ನಿಮಿಷ ನೀರಿನಲ್ಲಿ ನೆನೆಸಿಡಿ. ಈಗ ಅವಲಕ್ಕಿ, ನೆನೆಸಿದ ಡ್ರೈ ಫ್ರೂಟ್ಸ್ ಸೇರಿಸಿ ಪೇಸ್ಟ್ ತಯಾರಿಸಿಕೊಳ್ಳಿ. ಈ ಪೇಸ್ಟನ್ನು ಹಾಲಿನೊಂದಿಗೆ ಸೇರಿಸಿ ಬೆಲ್ಲ ಹಾಕಿ ಕುದಿಸಿ ಮಣ್ಣಿ ತಯಾರಿಸಿಕೊಳ್ಳಿ. ನಿಮ್ಮ ಮಗುವಿಗೆ ತುಪ್ಪವನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇದ್ದಲ್ಲಿ ಇದಕ್ಕೆ ತುಪ್ಪ ಬೆರೆಸಿ ತಿನ್ನಿಸಿ. ನಿಮ್ಮ ಮಗು ಈ ಆಹಾರವನ್ನು ತಿಂದು ಜೀರ್ಣಿಸಿಕೊಂಡರೆ ನೀವು ಬೇಬಿ ಫುಡ್ನ ನಿಮ್ಮ ಮಗುವಿಗೆ ನೀಡಬಹುದು. ಇದರೊಟ್ಟಿಗೆ ಕುದಿಸಿ ತಣಿಸಿದ ನೀರನ್ನು ಕುಡಿಸಿದರೂ ಉತ್ತಮ. ಆದರೆ ಈ ತಿಂಡಿ ತಿಂದು ಮಗುವಿಗೆ ಜೀರ್ಣವಾಗದಿದ್ದಲ್ಲಿ ಈ ಬಗ್ಗೆ ವೈದ್ಯರ ಬಳಿ ವಿಚಾರಿಸಿ ನಂತರ ನೀಡುವುದು ಉತ್ತಮ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಒನ್ಸ್ ಅಗೇನ್, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.